ನಮಸ್ಕಾರ. ಈ ದಿನ ನಾವು ಬಸವಣ್ಣನವರ ಆಯ್ದ ಎರಡು ವಚನಗಳ ಕುರಿತು ಮಾತಾಡ್ತಾ ಹೋಗೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ಜೇಡರ ದಾಸಿಂಹಯ್ಯನ ಹಸಿವಿನ ಕುರಿತಾದಂಥ ಎರಡು ವಚನಗಳನ್ನು ಗಮನಿಸಿದ್ವಿ. ಈ ದಿನದ ಅವಧಿಯಲ್ಲಿ ಬಸವಣ್ಣನ ಪರಿಚಯವನ್ನು ಮೊದಲಿಗೆ ಮಾಡ್ಕೊಳ್ಳೋಣ. 12ನೇ ಶತಮಾನದ ಪ್ರಮುಖ ವಚನಕಾರ ನಮ್ಮ ಬಸವಣ್ಣ. ಸಮಾಜ ಸುಧಾರಕ, ಮಹಾಮಾನವತಾವಾದಿ ಬಸವಣ್ಣನಾಗಿದ್ದಾನೆ. ಕ್ರಿಸ್ತಶಕ 1131ರಲ್ಲಿ ಬಿಜಾಪುರದ ಬಸವನ ಬಾಗೇವಾಡಿಯ ಇಂಗಳೇಶ್ವರ ಅನ್ನುವ ಗ್ರಾಮದಲ್ಲಿ ಈತ ಜನಿಸ್ತಾನೆ. ತಂದೆ ಮಾದಿರಾಜ, ತಾಯಿ ಮಾಧಲಾಂಬಿಕೆ. ಕಲ್ಯಾಣದ ಕಳಚೂರಿ ಮನೆತನದ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕನಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪದ ನಿರ್ಮಾಣಕ್ಕೆ ಕಾರಣಕರ್ತರಾದವರು ಬಸವಣ್ಣ. ಕೂಡಲ ಸಂಗಮ ದೇವ ಅಂತನ್ನುವ ಅಂಕಿತದ ಮೂಲಕ ವಚನಗಳನ್ನು ರಚಿಸುತ್ತಾ ಸಾಮಾಜಿಕ ಜೀವನದ ಕಟುಟೀಕೆಯನ್ನು ಮಾಡುತ್ತಾ ವಿಡಂಬನೆಯೊಂದಿಗೆ ಶಿವನ ಆರಾಧನೆಯೊಂದಿಗೆ ಈ ಸಮಾಜವನ್ನು ಪರಿವರ್ತನೆ ಮಾಡಲು ಪ್ರಯತ್ನಿಸಿದವನು ಬಸವಣ್ಣ. ಕಾಯಕವೇ ಕೈಲಾಸ ಎನ್ನುವ ಸಂದೇಶವನ್ನು ಸಾರುತ್ತಾ ಹಾಗೆಯೇ ಬದುಕಿದಂತಹ ಬಹುಮುಖ ವ್ಯಕ್ತಿತ್ವದ ಒಂದು ಅಪೂರ್ವ ವ್ಯಕ್ತಿ ಬಸವಣ್ಣರಾಗಿದ್ದಾರೆ. ಭಕ್ತಿ ಭಂಡಾರಿ, ಸಾಮಾಜಿಕ ಕ್ರಾಂತಿಕಾರಿ, ವಿಶ್ವ ಮಾನವತಾವಾದಿ ಅನ್ನುವ ಹೆಸರುಗಳ ಮೂಲಕ ಈ ಲೋಕಕ್ಕೆ ಪರಿಚಿತರಾದಂಥವರು. ಅಂತರಾತ್ಮದ ಪರಿಶುದ್ಧತೆ ಹಾಗೂ ಶಾಶ್ವತವಲ್ಲದ ಸಿರಿಯ ಹಿನ್ನೆಲೆಯಲ್ಲಿ ಈ ನಿಮಗೆ ಆಯ್ದ ಎರಡು ವಚನಗಳನ್ನು ಇಟ್ಟಿದ್ದಾರೆ. ನಮಗೆ ಬಸವಣ್ಣನ ಕುರಿತ ಹಾಗೆ ಬೇರೆ ಬೇರೆ ಅಂಶಗಳು ಮುಖ್ಯವಾಗ್ತಾ ಹೋಗುತ್ತೆ. ಅದರಲ್ಲೂ ಆತ ಸಾರಿದ ಕಾಯಕವೇ ಕೈಲಾಸ ಅಂತನ್ನೋದು, ಆತ ಹುಟ್ಟಿ ಹಾಕಿದಂಥ ವೀರಶೈವ ಧರ್ಮ ಅಂತನ್ನೋದು, ಹಾಗೆ ಆತನ ಸುಧಾರಣೆಗಳು ಇವತ್ತಿನ ಈ ಸಂದರ್ಭಕ್ಕೆ ಮಾದರಿಯಾಗಬೇಕು. ರಂಜಾನ್ ದರ್ಗಾ ಅಂತನ್ನುವ ಒಬ್ಬರು ಲೇಖಕರು ಸಾಮಾಜಿಕ ನ್ಯಾಯದ ಪರುಷಕಟ್ಟೆ ಅಂತ ಹೇಳಿ ಒಂದು ಲೇಖನವನ್ನು ಬರೀತಾರೆ. ಬಸವಣ್ಣನ ಒಂದು ದೂರನೋಟ, ಆತನ ದೃಷ್ಟಿ ಹೇಗಿತ್ತು, ಆತನ ಚಿಂತನೆಗಳು ಹೇಗಿತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಆ ಲೇಖನದಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಬಸವಣ್ಣ ಸಾರಿದಂಥ ಧರ್ಮ ಬಸವ ಧರ್ಮವಾಗಿ ಕೇವಲ ಅಷ್ಟಾಗಿಯೇ ಉಳಿಯದೆ ಕಾಯಕ ಜೀವಿಗಳ ಧರ್ಮವಾಗಿ, ಸಾಮಾಜಿಕ ಧರ್ಮವಾಗಿ, ಮಾನವ ಹಕ್ಕುಗಳ ಧರ್ಮವಾಗಿ, ಸ್ತ್ರೀ ಪುರುಷರ ಸಮಾನತೆಯನ್ನು ಸಾರುವ ಒಂದು ಧರ್ಮವಾಗಿ, ಒಟ್ಟಾರೆ ಮನುಷ್ಯನ ಹಕ್ಕುಗಳನ್ನು ಪ್ರತಿಪಾದಿಸುವ ಧರ್ಮವಾಗಿ 12ನೇ ಶತಮಾನದಲ್ಲಿ ವೀರಶೈವ ಧರ್ಮ ಹುಟ್ಕೊಳ್ಳುತ್ತೆ. ಮೂಢನಂಬಿಕೆಗಳನ್ನು ದೂರ ಮಾಡ್ತಾ ಆ ಮೂಲಕ ಜನರಲ್ಲಿ ಒಂದು ವಿಚಾರ ಕ್ರಾಂತಿಗೆ ಆಹ್ವಾನವನ್ನು ನೀಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಬಸವಣ್ಣ ಪ್ರತಿದಿನ ಆತ ಏನು ಕೆಲಸ ಮಾಡ್ತಾ ಇದ್ದ ಕರಣಿಕನಾಗಿ ದೊರೆ ಬಿಜ್ಜಳನ ಆಸ್ಥಾನಕ್ಕೆ ಹೋಗಬೇಕಾದ್ರೆ ಅದಕ್ಕಿಂತ ಸುಮಾರು 1 ಗಂಟೆ ಮೊದಲು ಹೊರಡ್ತಾ ಇದ್ದಂತೆ. ದಾರಿ ಮಧ್ಯದಲ್ಲಿ ಒಂದು ಪರುಷಕಟ್ಟೆ ಅಂತ ಹೇಳಿ ಮಾಡ್ಕೊಳ್ತಾರೆ. ಆ ಪರುಷಕಟ್ಟೆಯ ಬಳಿ ಕುಳಿತು ಜನರ ಸಮಸ್ಯೆಗಳನ್ನು ಆತ ಆಲಿಸ್ತಾ ಇದ್ದಂತೆ. ಏನು ಯಾರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಿಕೊಂಡು ಆ ಮೂಲಕ ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಸ್ತ್ರೀ ಪುರುಷ ಸಮಾನತೆಯನ್ನು ಸಾರ್ತಾರೆ. ಸತಿಪತಿಗಳಲ್ಲೊಂದಾದ ಭಕ್ತಿಯ ಕುರಿತು ಹೇಳ್ತಾರೆ. ಸುಮಾರಷ್ಟು ಆತನ ವಚನಗಳು ನಿಮಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಆ ವಚನಗಳನ್ನೆಲ್ಲ ಕೇಳಿಯೇ ಇರ್ತೀರ. ನಾವು ಹೇಗೆ ಸರಿ ಇರಬೇಕು, ವ್ಯಕ್ತಿಯ ನಡತೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ, ಇಲ್ಲಿರುವಂಥ ಸಾಮಾಜಿಕ ಜೀವನದ ಬಗ್ಗೆ ಪ್ರಸ್ತಾಪ ಮಾಡ್ತಾ, ಪಂಪ ಹೇಳಿದಂಥ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತನ್ನೋದನ್ನು ಬಸವಣ್ಣನವರ ವ್ಯಕ್ತಿತ್ವದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ನಿಸರ್ಗ ನಿಯಮವಾಗಿರುವಂಥ ಕಾಯಕ ಪ್ರಜ್ಞೆಯನ್ನು ಬಸವಣ್ಣ ಎತ್ತಿ ಹಿಡಿತಾ ಹೋಗ್ತಾನೆ. ಈ ಬಸವಣ್ಣನ ಆಯ್ದ ಎರಡು ವಚನಗಳು ಇದ್ದಾವೆ ಇಲ್ಲಿ. ಅಂತರಾತ್ಮದ ಪರಿಶುದ್ಧತೆ ಮತ್ತು ಶಾಶ್ವತವಾದ ಸಿರಿಯ ಹಿನ್ನೆಲೆಯಲ್ಲಿ ಈ ವಚನಗಳನ್ನು ಗಮನಿಸೋದಕ್ಕೆ ಸಾಧ್ಯತೆ ಇದೆ. ಮೊದಲನೆಯ ವಚನ, ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ.
ಇಲ್ಲಿ ಬಡತನ ಸಿರಿತನ ಸ್ಥಾವರ ಜಂಗಮ ಆ ಕುರಿತಾಗಿ ನಮ್ಮ ವಚನಕಾರ ಬಸವಣ್ಣ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿ ಹೇಳುವಂಥ ಈ ವಚನ ತುಂಬ ಮುಖ್ಯವಾಗ್ತಾ ಹೋಗುತ್ತೆ. ಇತಿಹಾಸದುದ್ದಕ್ಕೂ ನಾವು ಗಮನಿಸ್ತಾ ಹೋದರೆ ಉಳ್ಳವರು ದೇವಸ್ಥಾನಗಳನ್ನು ನಿರ್ಮಿಸ್ತಾ ಬಂದಿದ್ದಾರೆ. ದೇವಾಲಯಗಳ ನಿರ್ಮಾಣ ಪ್ರತಿಷ್ಠೆಯಾಗಿ ಸಾಮಾಜಿಕ ಸಾಂಸ್ಕೃತಿಕ ಮಹತ್ವವನ್ನು ಪಡ್ಕೊಳ್ತಾನೆ ಬಂದಿದೆ ಅಂದಿನಿಂದ ಇಂದಿನವರೆಗೂ. ಆದರೆ ವ್ಯಕ್ತಿಯ ಆಂತರಿಕ ಔನ್ನತ್ಯ ಕೇವಲ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಅಥವಾ ದೇವಸ್ಥಾನ ಕಟ್ಟಿಸೋದ್ರಿಂದ ಸಾಧ್ಯವಿಲ್ಲ ಅನ್ನೋದನ್ನು ಬಸವಣ್ಣನವರ ಈ ವಚನದಲ್ಲಿ ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಉಳ್ಳವರು ದೇವಾಲಯವನ್ನು ಕಟ್ತಾರೆ. ಉಳ್ಳವರು ಅಂದರೆ ಇರುವವರು, ಸಾಧ್ಯವಾಗುವವರು, ಸಿರಿ ಇರುವವರು, ಶಕ್ತಿ ಇರುವವರು ದೇವಸ್ಥಾನಗಳನ್ನು ದೇವಾಲಯಗಳನ್ನು ಕಟ್ಟಿಸ್ತಾರೆ. ಆದರೆ ನಾನೇನು ಮಾಡಲಿ, ಬಡವ, ನನ್ನ ಬಳಿ ದೇವಸ್ಥಾನವನ್ನು ಕಟ್ಟುವಂಥ ಶಕ್ತಿ ಇಲ್ಲ, ಆರ್ಥಿಕ ಸಂಪನ್ಮೂಲಗಳಿಲ್ಲ, ನಾನು ಬಡವ ಅಂತ ಹೇಳೋದ್ರ ಜೊತೆಗೆ ನಾನೇನು ಮಾಡಲಿ ಅಂತ ಕೇಳ್ತಾರೆ. ಬಸವಣ್ಣನವರಲ್ಲಿ ಹಣವಿಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ತನ್ನಲ್ಲಿ ಇರುವುದೆಲ್ಲ ಶಿವನದ್ದು ಅಂತ ಭಾವಿಸಿದಂಥವರು ಬಸವಣ್ಣ. ಆ ಕಾರಣಕ್ಕೆ ದೇಹವೇ ದೇಗುಲ ಅನ್ನುವ ಅದ್ಭುತವಾದ ಪರಿಕಲ್ಪನೆಯನ್ನು ಹುಟ್ಟಾಕ್ತಾರೆ. ಅಲ್ಲಿ ಹೇಳ್ತಾರೆ, ಗಮನಿಸಿ, ಎನ್ನ ಕಾಲು, ಕಾಲನ್ನು ಕಂಬವಾಗಿಸ್ಕೊಂಡು, ದೇಹವನ್ನು ದೇಗುಲವಾಗಿಸ್ಕೊಂಡು, ಶಿರ ಅಥವಾ ಶಿರ ತಲೆ ಇದೆಯಲ್ಲ ಅದು ಹೊನ್ನ ಕಳಸದೋಪಾದಿಯಲ್ಲಿ ಇವರು ಹೋಲಿಕೆಯನ್ನು ನೀಡ್ತಾನೆ ಹೋಗ್ತಾರೆ. ನಾಶವಾಗುವ ದೇವಾಲಯವನ್ನು ನಾವು ಕಟ್ಟಿಸ್ತೀವಿ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆತ್ಮ ಇದೆಯಲ್ಲ, ನಮ್ಮ ಅಂತರಾತ್ಮ, ನಮ್ಮ ಮನಸ್ಸು ಇದೆಯಲ್ಲ ಅದು ಪರಿಶುದ್ಧವಾಗಿರಬೇಕು. ಅದು ಪರಿಶುದ್ಧವಾಗಿಲ್ಲ ಅಂತಂದರೆ ನಮಗೆ ಈ ಬದುಕಿನಲ್ಲಿ, ಈ ಬದುಕಿಗೆ ಯಾವ ಸಾರ್ಥಕ್ಯವೂ ಸಹ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಅಂದೂ ಇಂದೂ ಸಹ ಏನು ಮಾಡ್ತೀವಿ, ದೇವಾಲಯಗಳು ಪವಿತ್ರತೆಯ ಸ್ಥಳ ಅಂತ ಹೇಳಿ ನಾವು ಭಾವಿಸ್ತಾ ಹೋಗ್ತೀವಿ. ಹಾಗೆ ಭಾವಿಸೋದಾದರೆ ಬಸವಣ್ಣ ಹೇಳಿದ ಹಾಗೆ ನಮ್ಮ ದೇಹವನ್ನೇ ದೇವಾಲಯ ಅಂತ ಹೇಳಿ ನಾವು ಭಾವಿಸಿದ್ರೆ ನಮ್ಮ ನಡೆ ನುಡಿಗಳಲ್ಲೆಲ್ಲ ಪರಿವರ್ತನೆ ಕಾಣೋದಕ್ಕೆ ಸಾಧ್ಯ ಇದೆ. ಯಾಕೆ ದೇವಾಲಯ ಒಂದು ಶುದ್ಧತೆಯ ಪರಿಶುದ್ಧವಾದಂಥ ಸ್ಥಳ, ಅಲ್ಲಿ ನಮ್ಮ ಬೇರೆ ಬೇರೆ ಆತಂಕಗಳನ್ನೆಲ್ಲ ನಾವು ತೊಡೆದು ಹಾಕ್ಬೋದು, ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿಸ್ಕೊಳ್ಬೇಕು ಅಂತ ನಾವು ದೇವಾಲಯಗಳಿಗೆ ಹೋಗೋದಕ್ಕಿಂತ ನಮ್ಮ ಮನಸ್ಸನ್ನೇ ನಾವು ಪರಿಶುದ್ಧವಾಗಿರಿಸ್ಕೊಂಡ್ರೆ, ನಮ್ಮ ನಡೆ ನುಡಿಯಲ್ಲಿ ಒಳ್ಳೆತನವನ್ನು ನಾವು ರೂಢಿಸ್ಕೊಂಡ್ರೆ ದೇವರನ್ನು ಎಲ್ಲಿ ಕಾಣ್ಬೋದು, ನಿಮ್ಮ ಮನಸ್ಸಿನ ಒಳಗಡೆ, ಅಂತರಾತ್ಮದ ಒಳಗಡೆ ಕಾಣೋದಕ್ಕೆ ಸಾಧ್ಯ ಇದೆ. ಆ ಮೂಲಕ ಪವಿತ್ರತೆಯ ಮೂಲಕ, ಮನಸ್ಸಿನ ಪವಿತ್ರತೆಯ ಮೂಲಕ ದೈವತ್ವವನ್ನು, ಇಲ್ಲಿ ದೈವತ್ವ ಅಂತಂದರೆ ದೇವರು ಆವಾಹನೆ ಆಗಬೇಕು ಅಂತಲ್ಲ, ದೈವತ್ವ ಅಂದರೆ ಒಳ್ಳೆತನ ಅನ್ನುವ ಅರ್ಥದಲ್ಲಿ ಒಳ್ಳೆತನವನ್ನು ನಮ್ಮ ಮನಸ್ಸಿನಲ್ಲೇ ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. 12ನೇ ಶತಮಾನ ಸುಮಾರಷ್ಟು ಸಂಘರ್ಷಗಳಿಗೆ ಕಾರಣವಾದಂಥದ್ದು. ಮೇಲ್ಜಾತಿ, ಕೆಳಜಾತಿ, ಮೇಲ್ವರ್ಗ, ಕೆಳವರ್ಗ ಅಂತನೂ ಅನೇಕ ತಾರತಮ್ಯಗಳು ಅವತ್ತು ಇವತ್ತೂ ಜೀವಂತವಾಗಿದೆ. ಆದರೆ ಅಂದು ಇದಕ್ಕಿಂತ ಬಲಿಷ್ಠವಾಗಿ ಬೇರ್ಗಳನ್ನು ಊರ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಕೆಳವರ್ಗದವರಿಗೆ ದೇವಾಲಯಗಳಿಗೆ ಪ್ರವೇಶ ಇರಲಿಲ್ಲ. ದೇವರನ್ನು ಆರಾಧನೆ ಮಾಡಿದ್ರೇ ಮುಕ್ತಿ ಮೋಕ್ಷ ಅನ್ನುವ ನಂಬಿಕೆಗಳನ್ನು ಒಂದು ವರ್ಗ ಹುಟ್ಟಿಹಾಕಿತ್ತು. ಆದರೆ ಅದಕ್ಕೆ ಪ್ರತಿಯಾಗಿ ಬಸವಣ್ಣ ಏನು ಸಾರ್ತಾನೆ ಅಂತಂದರೆ, ನೀವು ಕೈಯಲ್ಲೇ ಶಿವನನ್ನು ಇಟ್ಕೊಂಡು ಆರಾಧಿಸ್ಬೋದು ಅಂತ ಹೇಳ್ತಾನೆ, ಅದರ ಜೊತೆಗೆ ದೇವರು ಎಲ್ಲಿದ್ದಾನೆ, ನಿಮ್ಮ ಮನಸ್ಸಿನಲ್ಲಿದ್ದಾನೆ. ನೀವು ಪರಿಶುದ್ಧವಾಗಿದ್ದರೆ, ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ, ಯಾವ ರೀತಿಯ ಕಲ್ಮಶಗಳೂ ಸಹ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಅಂತಂದರೆ ಅಲ್ಲೇ ನೀವು ದೇವರನ್ನು ಕಾಣ್ಬೋದು ಅಂತ ಹೇಳ್ತಾನೆ. ಇದಕ್ಕೆ ಪ್ರತಿಯಾಗಿ ಕೆಳವರ್ಗದವರೆಲ್ಲ ಮಾರಿ ಮಸಣಿ ಅಂತೆಲ್ಲ ದೇವರುಗಳನ್ನು ಹುಟ್ಟಿ ಹಾಕ್ಕೊಳ್ತಾ ಹೋಗ್ತಾರೆ, ಆರಾಧನೆಗೆ ಒಳಗಾಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಈ ವಚನವನ್ನು ಬಸವಣ್ಣ ರಚನೆ ಮಾಡಿರ್ಬೋದೇನೋ, ಆದರೆ ಅದಕ್ಕಿಂತ ಮಿಗಿಲಾಗಿ ಅಂದಿಗೂ ಇಂದಿಗೂ ದೇವರ ಆರಾಧನೆ ಇದ್ದೇ ಇದೆ. ಅದಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡ್ತಾನೆ ಹೋಗ್ತೀವಿ. ಆದರೆ ಬಡವರು ಏನು ಮಾಡ್ತಾರೆ ಅಂತಂದರೆ, ಸಾಲ ಸೋಲನಾದರೂ ಮಾಡಿ ನಾವು ದೇವರ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿ ಅವರ ಭಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಹೋಗ್ತಾರೆ. ಇಲ್ಲಿ ಸಾಲ ಮಾಡಿ ಆ ಮೂಲಕ ಭಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋದರೆ ಮತ್ತೆ ಆ ಬಡವನ ಸ್ಥಿತಿ ಇನ್ನಷ್ಟು ತುಸ್ಥಿತಿಗೆ ಇಳಿತಾ ಹೋಗುತ್ತೆ. ಸಾಲ ಮಾಡಿರ್ತಾನೆ, ಸಾಲ ತೀರಿಸೋದಕ್ಕೆ ಇಡೀ ಜೀವನವನ್ನು ಅವನು ತೆಯ್ಬೇಕಾಗತ್ತೆ, ಜೀವನವನ್ನೇ ಮುಡುಪಾಗಿಡಬೇಕಾಗತ್ತೆ. ಮುಂದಿನ ಬದುಕನ್ನು ಆತ
ತುಂಬ ಸಹ್ಯವಾಗಿ ಬದುಕೊಂಡು ಹೋಗೋದು ದುಸ್ತರ ಅಂತೇಳಿ ಅನ್ಸುತ್ತೆ. ಆತ ಮತ್ತಷ್ಟು ಕಷ್ಟಕ್ಕೆ ಒಳಗಾಗ್ತಾನೆ. ಆ ಕಾರಣಕ್ಕೆ ಸ್ಥಾವರದಲ್ಲಿರುವ ದೇವರ ಕಾರಣಕ್ಕೆ ಆತ ಮತ್ತಷ್ಟು ಕಷ್ಟಕ್ಕೆ ಒಳಗಾಗೋದು ಬೇಡ ಅಂತ ಹೇಳಿ ತನ್ನೊಳಗೆ ದೇವರಿದ್ದಾನೆ ಅಂತ ಭಾವಿಸಿದ್ರೆ ತನ್ನ ಅಂತರಾತ್ಮವನ್ನು ಪರಿಶುದ್ಧವಾಗಿಟ್ಕೊಳ್ಳೋದು ಮುಖ್ಯ ಅನ್ನೋದನ್ನು ಇಲ್ಲಿ ಬಸವಣ್ಣ ಪ್ರಸ್ತಾಪ ಮಾಡ್ತಾನೆ. ನಾವು ಮನುಷ್ಯ ನಿರ್ಮಿತ ಅಂತ ಅನ್ನೋದು ಯಾವಾಗಲೂ ಸಹ ನಾಶವಾಗಂಥದ್ದೆ, ಅದು ಶತಮಾನಗಳು ಕಳೆದ್ರೂ ಸಹ ನಾಶವಾಗುವಂಥದ್ದೆ. ಅದಕ್ಕಿಂತ ನಾಶವಾಗದಂತಹ ನಿಮ್ಮ ಮನಸ್ಸನ್ನು ನೀವು ಪರಿಶುದ್ಧವಾಗಿಟ್ಕೊಳ್ಳಿ. ಇದ್ದವರು ಶಿವಾಲಯವನ್ನು ಕಟ್ಟಿಸ್ತಾರೆ, ನಾನೇನು ಮಾಡಲಿ ಬಡವ ಅಂತನ್ನುವ ಚಿಂತೆ ಬೇಡ. ನಿಮ್ಮ ದೇಹದ ಒಳಗಡೆನೆ ದೇವರಿದ್ದಾನೆ ಅಂತ ಹೇಳಿ ಸಾರುವಂತಹ ಅದ್ಭುತವಾದಂತಹ ವಚನ ಈ ಉಳ್ಳವರು ಶಿವಾಲಯ ಮಾಡುವರು ಅನ್ನುವ ವಚನ ಆಗಿದೆ. ಮುಂದಿನ ವಚನ, ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಇದು ಸಹ ಅದ್ಭುತವಾದಂಥ ಹೋಲಿಕೆಗಳೊಂದಿಗೆ ಪ್ರಸ್ತಾಪಿಸುವಂಥ ವಚನವಾಗಿದೆ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಅಂತ ಹೇಳ್ತಾ ಇದ್ದಾರೆ. ಹಾವು ತಿಂದವರ ನುಡಿಸಬಹುದು, ಇಲ್ಲಿ ಹಾವು ತಿಂದವರ ಅಂದರೆ ಹಾವು ಕಚ್ಚಿದವರ ಅಂತ. ಹಾವು ಕಚ್ಚಿ ಆತನಿಗೆ ದೇಹಕ್ಕೆ ವಿಷ ಏರಿರುತ್ತೆ, ಅಂಥವರನ್ನು ನೀವೇನಾದರೂ ಹೋಗಿ ಅಂತಹ ಚಿಂತಾಜನಕ ಸ್ಥಿತಿಯಲ್ಲಿರುವವರನ್ನು ನೀವೇನಾದರೂ ಹೋಗಿ ಮಾತಾಡಿಸಿದ್ರೆ ಆತ ಹಾ ಹ್ಞೂ ಅಂತ ಹೇಳಿ ಮಾತಾಡ್ತಾನೆ. ಗರ ಹೊಡೆದವರ ನುಡಿಸಬಹುದು, ಗರ ಅಂತಂದರೆ ಗ್ರಹ ಪದದ ತದ್ಭವ ರೂಪ ಗರ. ಇಲ್ಲಿ ಗರ ಹೊಡೆದವರ ನುಡಿಸಬಹುದು ಅಂತಂದರೆ ಅವರ ಯಾವುದೋ ಮೈ ಮೇಲೆ ದೆವ್ವ ಪಿಶಾಚಿ ಏನೋ ಬಂದಿದೆ ಅಂತೆಲ್ಲ ನಾವು ಹೇಳ್ತೀವಲ್ಲ, ಹಾಗೆ ಏನಾದರೂ ಮಾನಸಿಕ ವಿಕೋಪಕ್ಕೆ ಆತನ ಮನಸ್ಸು ಒಳಗಾಗಿದ್ದರೆ, ಏನೋ ಅಸಂಬದ್ಧವಾದ ಹಾಗೆ ವರ್ತಿಸ್ತಾ ಇದ್ದಾನೆ ಅಂಧವನನ್ನು ಅನ್ನುವವನನ್ನು ಹಾಗಿರುವವನನ್ನು ನಾವೇನು ಮಾಡ್ಬೋದು, ನುಡಿಸಬಹುದು. ಏನಾದರೂ ಮಾತಾಡ್ಸಿದ್ರೆ ಆತ ಅಸಂಬದ್ಧವಾಗಿ ಆದರೂ ಮಾತಾಡ್ತಾನೆ, ಮಾತಾಡುವ ಸ್ಥಿತಿ ಇರ್ತಾನೆ, ನಮಗೆ ಪ್ರತಿಕ್ರಿಯಿಸ್ತಾನೆ. ಆದರೆ ಸಿರಿಯ ಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಅಂತಸ್ತಿನ ಬಡವಾ ಬಲ್ಲಿದ ಅಂತ ಇದೆಯಲ್ಲ, ಸಿರಿಯ ಗರ ಯಾರಿಗೆ ಬಡಿಯತ್ತೋ ಆತನನ್ನು ನಾವು ಮಾತಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಸಿರಿಯ ಗರ ಹೊಡೆದ್ರೆ ಆತನನ್ನು ಅಂಥವರನ್ನು ನಾವು ಮಾತಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕೆ ಇಲ್ಲಿ ಸಿರಿವಂತಿಕೆ ಹೊಂದಿದಂಥವರು ಅಂಥ ವ್ಯಕ್ತಿಗಳು, ನಾನೇ ಎಲ್ಲ, ನಾ ಎಲ್ರಿಗಿಂತ ನಾನೇ ದೊಡ್ಡವನು, ನನ್ನಿಂದನೇ ಎಲ್ಲ, ನನ್ನಿಂದ ಏನು ಬೇಕಾದ್ರೂ ಸಾಧನೆ ಆಗತ್ತೆ, ಏನು ಬೇಕಾದ್ರೂ ತೆಗೆದುಕೊಳ್ಳುವಂಥ ಶಕ್ತಿ ನನ್ನ ಒಳಗಡೆ ಇದೆ ಅನ್ನುವಂತಹ ದರ್ಪ ಅಹಂಕಾರ ಆತನ ಮನಸ್ಸಿನ ಒಳಗಡೆ ಹುದುಗಿ ಬಿಡತ್ತೆ. ಆತನನ್ನು ಆವರಿಸ್ಕೊಂಡಿರುವಂಥ ಸೊಕ್ಕಿನಿಂದ ಎಲ್ಲರನ್ನ ಸಹ ಕಡೆಗಣಿಸ್ತಾನೆ. ಆತ ಮನಸ್ಸು ಬಂದ ಹಾಗೆ ವರ್ತಿಸ್ತಾ ಇರ್ತಾರೆ ಅವರು ಅಂಥವರು. ಆ ಕಾರಣಕ್ಕಿಲ್ಲಿ ಹೇಳ್ತಾರೆ, ಸಿರಿಯ ಗರವನ್ನು ಹೊಡೆದವರ ಬಳಿ ನಾವು ಮಾತುಕತೆ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅವರಲ್ಲಿ ಅಂತಸ್ತಿನ ಅಧಿಕಾರದ ಹಾಗೆ ಇದೆ ಅಂತನ್ನುವ ಭಾವ ಅವರಲ್ಲಿ ಹೆಚ್ಚಿರುತ್ತೆ. ಅಂಥವ್ರನ್ನ ನೀವೇನಾದರೂ ಹೋಗಿ ಮಾತಾಡ್ಸಿದ್ರೆ ಅವರು ನಿಮಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ನಿಮಗೆ ಪ್ರತಿಕ್ರಿಯಿಸಲ್ಲ. ಮುಂದೆ ಹೇಳ್ತಾರೆ ನೋಡಿ, ಮುಂದೆ ಈ ಸಿರಿ ಅನ್ನೋದು ಏನಲ್ಲ, ಶಾಶ್ವತ ಅಲ್ಲ. ಯಾವತ್ತಾದರೂ ಆ ಸಿರಿಯಿಂದ ಆತ ಏನು ಮಾಡ್ಬೋದು, ಬಡತನದ ಕಡೆಗೆ ಬರಬಹುದು. ಸಿರಿ ಅಂತ ಅನ್ನೋದು ಶಾಶ್ವತವಾದದ್ದು ಅಲ್ಲ. ಒಂದು ಸಾರಿ ಆತನ ಸಂಪತ್ತೆಲ್ಲ ಏನಾದರೂ ಕೈ ಬಿಟ್ಟು ಹೋದರೆ, ಇದ್ದುದನ್ನೆಲ್ಲ ಆತ ಕಳೆದುಕೊಂಡ್ರೆ ಮತ್ತೆ ಯಾವ ಸ್ಥಿತಿಗೆ ಬರಬೇಕು, ಕಡು ಬಡತನದ ಸ್ಥಿತಿಗೆ ಆತ ಬರಬೇಕು, ಆ ಸ್ಥಿತಿಗೆ ಒಳಗಾಗ್ತಾನೆ. ಇಂತಹ ಸಂದರ್ಭ ಬಂದಾಗ ಅವನ ಅಹಂಕಾರ, ದರ್ಪದಿಂದ ವರ್ತಿಸುವಂಥ ವರ್ತನೆ ಇದೆಯಲ್ಲ, ಅದೆಲ್ಲ ಇಲ್ಲವಾಗಿ ಇತರರ ಜೊತೆ ಅವನು ಸಹಜವಾಗಿ ಸರಳವಾಗಿ ನಡೆಯೋದಕ್ಕೆ ಮಾತಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ವಾಸ್ತವತೆಯನ್ನು ಈ ವಚನ ಕಟ್ಟಿಕೊಡ್ತಾ ಹೋಗುತ್ತೆ. ಯಾವುದು ಹೊಕ್ಕಬೇಕು, ಸಿರಿಯ ಘರ ಬಡೆದಂತಹ ಒಬ್ಬ ಮನುಷ್ಯನ ಒಳಗಡೆ ಆತ ಮಾತಾಡಬೇಕು, ನಿಮ್ಮ ಜೊತೆ ಪ್ರತಿಕ್ರಿಯಿಸ್ಬೇಕು ಅಂತಂದರೆ ಆತನ ಮನಸ್ಸಿನ ಒಳಗಡೆ ಆತನಿಗೆ ಮತ್ತೆ ಯಾವ ಸ್ಥಿತಿ ಬರಬೇಕು,
ಬಡತನ ಅಂತನ್ನುವ ಮಂತ್ರವಾದಿ ಹೋಗ್ಬೇಕಂತೆ. ಆ ಬಡತನ ಮತ್ತೆ ಬಂದ್ರೆ ಆತ ಮಾತಾಡ್ತಾನೆ ಅಂತ. ಈಗ ನಮ್ಮಲ್ಲಿರುವಂತ ವಾಸ್ತವ ಸ್ಥಿತಿ, ನೈಜ ಸ್ಥಿತಿ ಏನು ಅಂತಂದ್ರೆ, ಬಡವರು ಮಾತಾಡ್ತಾರೆ, ತಗ್ಗಿ ಬಗ್ಗಿ ಮಾತಾಡ್ತಾರೆ, ಎಲ್ಲ ಮಾತುಗಳಿಗೆ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಆದರೆ ಸಿರಿವಂತವರು ಸ್ಪಂದಿಸುವ ಸ್ಥಿತಿಯಲ್ಲಿ ಇರೋದಿಲ್ಲ. ಅವರಲ್ಲಿ ಆ ಹಣದ ಅಹಂಕಾರ ಹೆಚ್ಚಾಗಿರುತ್ತೆ, ಮನೆ ಮಾಡಿರುತ್ತೆ. ಆ ಕಾರಣಕ್ಕೆ ವಚನಕಾರರಂತ ಬಸವಣ್ಣನವರು ಹಾವನ್ನು ತಿಂದವರನ್ನ ಬೇಕಾದರೂ ಮಾತಾಡಿಸ್ಬೋದು, ಮನಸ್ಸಿನ ಸ್ಥಿತಿ ವಿಕೋಪಕ್ಕೆ ಹೋಗಿರುವಂಥವರನ್ನೂ ಬೇಕಾದರೆ ಮಾತಾಡಿಸ್ಬೋದು, ಆದರೆ ಸಿರಿಯ ಗರ ಹೊಡೆದವರನ್ನು ನಾವು ಮಾತಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಮಾತಾಡಿಸ್ಬೇಕು ಅಂತಂದರೆ ಅವರ ಸ್ಥಿತಿ ಮತ್ತೆ ಬಡತನಕ್ಕೆ ಹೋಗ್ಬೇಕು. ಹಾಗೆ ಬಡತನ ಅಂತನ್ನುವ ಮಂತ್ರವಾದಿ ಅವರ ಒಳಗಡೆ ಸೇರಿದ್ರೆ ಆಗ ಅವ್ರೇನ್ ಮಾಡ್ತಾರೆ, ಒಡನೆ ನುಡಿಯುವರು, ತಕ್ಷಣಕ್ಕೆ ಬೇಕಾದ್ರೆ ಮಾತಾಡ್ತಾರೆ ಅಂತ ಹೇಳಿ ಕೂಡಲ ಸಂಗಮ ಅನ್ನುವ ಅಂಕಿತವನ್ನ ಇಟ್ಕೊಂಡ ಬಸವಣ್ಣ ನಮ್ಗೆ ಹಸಿವಿನ ಕುರಿತ ಹಾಗೆ, ಅಂತೂ ಶ್ರೀಮಂತಿಕೆಯ ಕುರಿತ ಹಾಗೆ, ಶಿವಾಲಯವನ್ನ ಯಾರು ಕಟ್ಟಿಸ್ಬೇಕು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಪರಿಕಲ್ಪನೆಯನ್ನ 12ನೇ ಶತಮಾನದಲ್ಲಿ ಹುಟ್ಟಾಕ್ತಾರೆ. ಆದರೆ ಇವತ್ತು ನಾವು ಅದೆಲ್ಲದರಿಂದ ವಿಮುಖರಾಗ್ತಾ ಬರ್ತಾ ಇದ್ದೀವಿ. ಪ್ರಸ್ತುತ ಸಂದರ್ಭಕ್ಕೆ ಬಸವಣ್ಣನವರ ಈ ವಚನಗಳು ನೈಜತೆಯನ್ನು ಪ್ರದರ್ಶಿಸ್ತಾವೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮುಂದಿನ ಅವಧಿಯಲ್ಲಿ ಇನ್ನೊಬ್ಬರು ವಚನಕಾರರ ವಚನವನ್ನು ಪರಿಚಯಿಸೋಣ. ಧನ್ಯವಾದಗಳು ಸಿಂಹಯ್ಯ. ಹಾಗೆ ಬಸವಣ್ಣನವರ ಆಯ್ದ ವಚನಗಳ ಸಾರವನ್ನು ನೋಡ್ತಾ ಹೋಗಿದ್ವಿ. ಬಡತನದ ಕುರಿತಾಗಿ ದೇಹವೇ ದೇಗುಲ ಅನ್ನುವ ಪರಿಕಲ್ಪನೆಯನ್ನು ಹುಟ್ಟಾಕಿ ಆ ಮೂಲಕ ವಚನದ ವಿಶಿಷ್ಟತೆಯನ್ನು ಗಮನಿಸಿದ್ವಿ. ಇವತ್ತು ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಗುರುತಿಸೋಣ. 12ನೇ ಶತಮಾನದ ವಚನಕಾರರಲ್ಲಿ ತುಂಬ ಪ್ರಮುಖನಾದಂಥವನು, ವಿಶಿಷ್ಟವಾದಂಥ ಒಂದು ವ್ಯಕ್ತಿತ್ವವನ್ನು ಉಳ್ಳಂಥವನು ಅಂಬಿಗರ ಚೌಡಯ್ಯ. ಈತ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಾದಾನಪುರ ಅನ್ನುವ ಒಂದು ಸ್ಥಳದಲ್ಲಿ ಜನಿಸ್ತಾನೆ. ಸುಮಾರು 330 ವಚನಗಳನ್ನು ರಚನೆ ಮಾಡಿದ್ದಾನೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡಾತ ಅಂಬಿಗರ ಚೌಡಯ್ಯ. ಈತನ ವೃತ್ತಿ ಹೆಸರಿನೊಂದಿಗೆ ತಳಕು ಹಾಕಿಕೊಂಡಿರುವ ಅಂಬಿಗ ವೃತ್ತಿ. ಈತ ಅಂಬಿಗ ವೃತ್ತಿಯನ್ನೇ ಈತನ ವಚನಗಳ ಅಂಕಿತವನ್ನಾಗಿ ಮಾಡಿಕೊಂಡು ಆ ಮೂಲಕ 330 ವಚನಗಳನ್ನು ರಚನೆ ಮಾಡಿದ್ದಾರೆ. ಚಾವಟಿ ಏಟಿನಂಥ ತೀವ್ರತೆ, ನಿರ್ಭೀಡೆ ಇವರ ವಚನಗಳ ಒಂದು ವಿಶೇಷತೆ ಆಗಿದೆ. ಪ್ರಸ್ತುತ ಬಡತನ ಅನ್ನುವ ಭಾಗದಲ್ಲಿ ಅಂಬಿಗರ ಚೌಡಯ್ಯನವರ ಈ ಒಂದು ವಚನವನ್ನು ನೀಡಲಾಗಿದೆ. ವಚನ ಹೀಗಿದೆ: ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನೋ, ಶಿವನ ಚಿಂತೆಯಲ್ಲಿದ್ದವರೊಬ್ಬರನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಶಿವಶರಣರು. ಇಲ್ಲಿ ಸುಮಾರಷ್ಟು ಚಿಂತೆ, ನಮ್ಮ ಬದುಕಿನುದ್ದಕ್ಕೂ ಚಿಂತೆಗಳ ಸರಮಾಲೆ ಆಗಿದೆ. ಎಲ್ಲ ಕಾಲಕ್ಕೂ ಈ ವಚನ ಪ್ರಸ್ತುತವಾದಂಥ ಒಂದು ವಚನ. ಇಲ್ಲಿ ಬಡತನವನ್ನು ಪ್ರಸ್ತಾಪಿಸ್ತಾ ಲೌಕಿಕದ ನಮ್ಮ ಆಸೆಗಳ ಕುರಿತಾಗಿ ನಮ್ಮ ಅಂಬಿಗರ ಚೌಡಯ್ಯ ವಿವರಿಸ್ತಾ ಹೋಗ್ತಾನೆ. ಹೇಗೆ ನಮ್ಮ ಮನುಷ್ಯನನ್ನು ಕಾಡೋ ಒಂದು ಪ್ರಾಥಮಿಕವಾದಂಥ ಒಂದು ಮೂಲಭೂತವಾದಂಥ ಒಂದು ಸ್ಥಿತಿ ಅಂತಂದರೆ, ಆತನ ಅಗತ್ಯ ಅಂತಂದರೆ, ನಾನು ಹಿಂದೆ ಹೇಳಿದ ಹಾಗೆ ಆಹಾರ ಮುಖ್ಯವಾದದ್ದು. ಹಸಿವು ನಮ್ಮೆಲ್ಲರನ್ನ ಸದಾ ಕಾಡ್ತಾನೆ ಹೋಗುತ್ತೆ. ಹಸಿವಿನ ಜೊತೆಗೆ ಉಳಿದ ಚಿಂತೆಗಳೂ ಸಹ ನಮ್ಮನ್ನು ತಳಕು ಹಾಕ್ಕೊಂಡಿದ್ದಾವೆ. ಹೇಗೆ ಉಳಿದ ಚಿಂತೆಗಳು ನಮ್ಮನ್ನು ಕಾಡತ್ತೆ ಅಂತಂದರೆ, ಒಂದರ ಜೊತೆಗೆ ಒಂದು ಬೆಸೆದುಕೊಂಡು ಹೋಗ್ತಾ ಇದೆ. ಇವೆಲ್ಲ ಚಿಂತೆಗಳು, ಸಾಮಾನ್ಯವಾಗಿ ಒಂದು ನುಡಿ ಕೇಳಿರ್ತೀರ,
ಚಿಂತೆಗೂ ಚಿತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಅಂತ. ಅಂದರೆ ಈ ಎಲ್ಲ ಚಿಂತೆಗಳು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಚಿತೆಯ ಕಡೆ ಕರ್ಕೊಂಡು ಹೋಗುತ್ತೆ. ಆದರೆ ನಾವು ಈ ಎಲ್ಲ ಚಿಂತೆಗಳ ನಡುವೆಯೇ ಬದುಕನ್ನು ಸಾಕ್ತಾ ಇರ್ತೀವಿ. ಹೇಗೆ ಅಂತಂದರೆ, ಮನುಷ್ಯನ ಆಸೆಗಳಿಗೆ ಎಲ್ಲಿಯೂ ಸಹ ಲಿಮಿಟೇಷನ್ಸ್ ಅಂತ ಇಲ್ಲ, ಆತನ ಮಿತಿ ಇಲ್ಲ. ಸದಾ ಆಸೆಗಳು, ಒಂದು ಸಿಕ್ತು ಅಂತಂದರೆ ಮತ್ತೊಂದು ಬೇಕು ಅಂತ, ಮತ್ತೊಂದು ಸಿಕ್ತು ಅಂದರೆ ಮಗದೊಂದು ಬೇಕು ಅಂತ ಹೇಳಿ ಎಲ್ಲ ನಮ್ಮ ಕಡೆ. ಕವಿ ಹೇಳ್ತಾರೆ, ಇರುವುದೆಲ್ಲ ಬಿಟ್ಟು ಇರೋದು ಉದರೆಡೆಗೆ ತುಡಿಯುವುದೇ ಜೀವನ ಅಂತ, ಎಲ್ಲವನ್ನು ಬಿಟ್ಟು ಮತ್ತಿನ್ನೇನೋ ಬೇಕು ಅಂತ ಹೇಳಿ ನಮ್ಮ ಬದುಕು ಬಯಸ್ತಾ ಹೋಗುತ್ತೆ. ಒಂದಕ್ಕೊಂದು ಎಲ್ಲ ಸಂಬಂಧ ಇದೆ, ಅದೊಂಥರ ಕೊಂಡಿಯ ಹಾಗೆ, ಸರಪಳಿಯ ಹಾಗೆ ಬೆಸತ್ಕೊಂಡು ಬೆಸತ್ಕೊಂಡು ಹೋಗಿದೆ. ಬಡತನ ಇದ್ದವರಿಗೆ ಏನು ಚಿಂತೆ, ಊಟಕ್ಕಿಲ್ಲಲ್ಲಪ್ಪ ಅನ್ನುವ ಚಿಂತೆ, ಊಟಕ್ಕೆ ಸಿಕ್ಕರೆ ಸಾಕಪ್ಪ ಅನ್ನುವ ಚಿಂತೆ. ಊಟ ಸಿಕ್ತು ಅಂತಂದರೆ ಊಟ ಏನೋ ಸಿಕ್ತು, ಉಡ್ಲಿಕ್ಕಿಲ್ವಲ್ಲ, ಬಟ್ಟೆ ಬೇಕಲ್ವಾ ಅನ್ನುವ ಚಿಂತೆ ಶುರುವಾಗುತ್ತೆ. ಉಡೋದಕ್ಕೆ ಸಿಕ್ತು ಅಂತಂದರೆ ಉಡಲಾದರೆ ಇಡುವ ಚಿಂತೆ. ಉಣ್ಣೋದಕ್ಕೆ ಹಾಗೆ ಹೊಟ್ಟೆ ಬಟ್ಟೆಗೆ ಆಯಿತು ಅಂತಂದರೆ ಮತ್ತೆ ನಮ್ಮ ಕಾಡುವ ಚಿಂತೆ ಯಾವುದು, ಇಡುವ ಚಿಂತೆ. ಅಂದರೆ ಶೇಖರಿಸಿರ್ತಾ ಹೋಗ್ತೀವಿ, ನಮಗಾಯಿತು, ನಮ್ಮ ಮುಂದಿನ ಪೀಳಿಗೆಗಿರಲಿ, ಮುಂದಿನವರಿಗಿರಲಿ, ಇನ್ನಷ್ಟು ಶೇಖರಿಸೋಣ, ಮತ್ತೊಂದು ಮತ್ತಷ್ಟು ಕೂಡಿಡಬೇಕಲ್ಲ ಅನ್ನುವ ಚಿಂತೆ, ನಾವೆಲ್ಲ ಶೇಖರಿಸಿ ಇಡಬೇಕಲ್ಲ, ಸಂಗ್ರಹ ಮಾಡಿ ಇಡಬೇಕಲ್ಲ ಅನ್ನುವ ಚಿಂತೆ ಕಾಡತ್ತೆ. ಇಟ್ಟಾದಮೇಲೆ ಶೇಖರಿಸಿ ಆದಮೇಲೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕು ಹೆಂಗೆ ನಡ್ಕೊಂಡು ಹೋಗತ್ತಪ್ಪ ಅನ್ನುವ ಚಿಂತೆ. ಬದುಕು ಒಂದೊಂದು ಒಂದೊಂದು ಅವರಿಗೆಲ್ಲರಿಗೂ ಸ್ಥಾನಮಾನವನ್ನು ಕಲ್ಪಿಸಬೇಕಲ್ಲ ಮಕ್ಕಳಿಗೆ, ಆ ಥರದ ಒಂದು ಚಿಂತೆ. ಸರಿ, ಎಲ್ಲ ಆಯಿತು, ಬದುಕಾಯಿತು ಅಂತಂದರೆ ಕೇಡಿನ ಚಿಂತೆ. ಯಾವುದಾದ್ರೂ ಕೇಡು ಒದಗಿ ಬಿಡಬಹುದೇನೋ ಅಂತ ಹೇಳಿ ಕೇಡಿನ ಬಗೆಗೆ ಚಿಂತೆ ಮಾಡ್ತಾ ಹೋಗ್ತೀವಿ. ಕೇಡಾದರೆ ಮರಣದ ಚಿಂತೆ, ಮರಣ ಬಂದುಬಿಡತ್ತಲ್ಲ ಅಂತ ಹೇಳಿ ಚಿಂತೆ ಮಾಡ್ತೀವಿ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು. ಅಂಬಿಗರ ಚೌಡಯ್ಯ ಒಂದು ರೀತಿಯ ಅನುಭಾವಿ ಆತ. ವಚನಗಳನ್ನು ರಚನೆ ಮಾಡ್ತಾ ಅಂಬಿಗ ವೃತ್ತಿಯನ್ನು ಮಾಡ್ತಾನೆ. ಅಧ್ಯಾತ್ಮದಲ್ಲಿ ಸೇರಿ ಹೋದವನು ಅಂಬಿಗರ ಚೌಡಯ್ಯ. ಈತ ಹೇಳ್ತಾ ಇದ್ದಾನೆ, ನಮ್ಮನ್ನು ಸದಾ ಆಕರ್ಷಣೆಯ ಕಡೆಗೆ ನಾವು ಸಾಕ್ತಾನೆ ಹೋಗ್ತೀವಿ ಅಂತ ಹೇಳಿ. ನಮಗೆ ಚಿಂತೆ ಸದಾ ಕಾಡ್ತಾನೆ ಹೋಗುತ್ತೆ. ಈ ಚಿಂತೆಯ ಮೂಲ ಯಾವುದು ಅಂತಂದರೆ ನಮ್ಮೊಳಗಡೆ ಹುಟ್ಟುವಂತಹ ಆಸೆ. ಇಂದು ಜಾಗತೀಕರಣದ ಸಂದರ್ಭದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲಿಯೂ ಸಹ ಏನಾಗಿದೆ, ಆಯ್ಕೆಗಳು ಆಕರ್ಷಣೆಗಳೆಲ್ಲ ಅಪಾರವಾಗಿದ್ದಾವೆ. ಅಷ್ಟೇ ಅಲ್ಲ, ದಿನನಿತ್ಯ ಅದೇನಾಗ್ತಾ ಇದೆ ಅಂತಂದರೆ ವೃದ್ಧಿಗೊಳ್ತಾನೆ ಇದೆ. ನೀವು ಸುಮ್ಮನೆ ಒಂದು ಮಾಲ್ಗಳಿಗೆ ಹೋಗಿ, ಯಾವುದೋ ಒಂದು ವಸ್ತು ಬೇಕು ಅಂಥೇಳಿ ನೀವು ಮಾಲ್ಗೆ ಹೋಗ್ತೀರ, ಆದರೆ ಮಾಲ್ಗಳಿಗೆ ಹೋದಾಗ ಅಲ್ಲಿ ನಮಗೇನಾಗತ್ತೆ, ಬೇರೆ ಬೇರೆ ವಸ್ತುಗಳು ನಮ್ಮನ್ನು ಆಕರ್ಷಿಸುತ್ತೆ. ಆ ಆಕರ್ಷಣೆಗೆ ನಾವು ಒಳಗಾಗ್ತಾ ಹೋಗಿದ್ದೀವಿ. ಇದು ಬೇಕು, ಅದು ಬೇಕು, ಮತ್ತೊಂದು ಬೇಕು ಅನ್ನುವ ಒಂದು ಆಸೆಯ ಒಳಗಡೆ ನಾವಿವತ್ತು ಬಿದ್ದು ಒದ್ದಾಡ್ತಾ ಇದ್ದೀವಿ. ಮಾರುಕಟ್ಟೆ ಸಹ ಇವತ್ತು ನಮ್ಮನ್ನು ಜಾಗತೀಕರಣದ ಒಂದು ಅತಿಯಾದಂಥ ಸ್ಥಿತಿ ಅಂತಂದರೆ ಆ ವಸ್ತುಗಳು ನಮ್ಮನ್ನು ಮತ್ತೆ ಮತ್ತೆ ಆ ಸರಕುಗಳು ಕೊಂಡುಕೊಳ್ಳೋದ್ರ ಕಡೆಗೆ ನಮ್ಮನ್ನು ಆಕರ್ಷಿಸ್ತಾ ಇದ್ದಾವೆ. ಹೊಸ ಸರಕುಗಳು ನಮ್ಮನ್ನು ಸೆಳಿತಾ ಇದ್ದಾವೆ. ಅಷ್ಟೇ ಅಲ್ಲ, ಅವುಗಳಿಂದನೇ ನಾವು ನಿಜವಾದಂಥ ಸುಖ ಸಿಗೋದು ಅಂತ ಅಂದ್ಕೊಂಡಿದ್ದೀವಿ. ಹೊಸ ಸರಕುಗಳಿಂದನೇ ನಾವು ಸುಖ ಸಿಗೋದು ಅಂತ ಅಂದ್ಕೊಂಡಿದ್ದೀವಿ. ಬಸವಣ್ಣ ಈ ಆಸೆ ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ, ಆನು ಒಬ್ಬನು ಸುಡುವವರೈವರು ಅಂತ. ನಾನು ಒಬ್ಬ, ಆದರೆ ನನ್ನನ್ನು ಯಾವುದು ಸುಡ್ತಾ ಇದೆ, ಯಾರು ಸುಡ್ತಾ ಇದ್ದಾರೆ, ಎಷ್ಟು ಜನ ಸುಡ್ತಾ ಇದ್ದಾರೆ ಅಂತಂದರೆ ಐವರು ಸುಡ್ತಾ ಇದ್ದಾರೆ ಅಂತ. ಈ ಐವರು ಯಾರು, ಅದು ಪಂಚೇಂದ್ರಿಯಗಳು. ಈ ಆಸೆ ಎಲ್ಲ ಹುಟ್ಟೋದು ಯಾವುದರಿಂದ, ಅದು ಪಂಚೇಂದ್ರಿಯಗಳಿಂದನೇ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಅನ್ನೋದೆಲ್ಲ ನಮಗೆ ಸಿಕ್ಕೋದು, ನಮಗೆ ಲಭ್ಯವಾಗೋದು, ನಾವು ಮತ್ತೆ ಮತ್ತೆ ಬೇಕು ಅಂತೇಳಿ ಬಯಸೋದೆಲ್ಲ ಈ ಇಂದ್ರಿಯಗಳ ಕಾರಣಕ್ಕೆ. ನಾನು ಒಬ್ಬ, ನನ್ನನ್ನು ಯಾರು ಸುಡ್ತಾ ಇದ್ದಾರೆ, ಈ ಐದು ಜನ. ಆನು ಒಬ್ಬನು ಸುಡುವವ ರೈವರು, ನನ್ನನ್ನು ಐದು ಜನ ಮತ್ತೆ ಮತ್ತೆ ಸುಡ್ತಾ ಇದ್ದಾರೆ. ಅಂದರೆ ಇಂದ್ರಿಯಗಳ ಆಕರ್ಷಣೆಗೆ ನಾನು ಮತ್ತೆ ಮತ್ತೆ ಜಗ್ಗಿ ಹೋಗ್ತಾ ಇದ್ದೀನಿ, ಜಗ್ಗಿ ಜಗ್ಗಿ ನನ್ನನ್ನು ಸುಡ್ತಾ ಇದ್ದಾರೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ ಅಂತ ಹೇಳಿ ಬಸವಣ್ಣ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ.
ಕೊನೆಯ ಸಾಲುಗಳಲ್ಲಿ ನೋಡಿ ಅಂಬಿಗರ ಚೌಡಯ್ಯ ಹೇಳೋದು, ಎನ್ನ ಚಿಂತೆಯಲ್ಲಿ ಅಲ್ಲ ನಿನ್ನ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನೂ ಕಾಣೆ ಅಂತ ಹೇಳ್ತಾನೆ. ಅಂದರೆ ಯಾರ ಚಿಂತೆಯಲ್ಲಿ, ಶಿವನ ಚಿಂತೆಯಲ್ಲಿದ್ದವರನ್ನ ನಾನು ಒಬ್ಬರನ್ನು ಗಮನಿಸ್ತಿಲ್ಲ ಅಂತ. ಜಗತ್ತಿನ ಎಲ್ಲ ವರ್ಗದ ಜನರು, ಅದು ಮೇಲ್ಜಾತಿ ಕೆಳಜಾತಿ ಮೇಲ್ವರ್ಗ ಕೆಳವರ್ಗ ಯಾವುದಾದ್ರೂ ಇರಲಿ, ಜಗತ್ತಿನ ಎಲ್ಲ ವರ್ಗದವರ ಆಕರ್ಷಣೆ ಏನು ಅಂತಂದರೆ ಬೇರೆ ಬೇರೆ ಅಂದರೆ ಅವರ ಸ್ಥಿತಿ ಏನು ಅಂತಂದರೆ ಅದು ಚಿಂತೆಯೇ. ಆ ಚಿಂತೆಗೆ ಕಾರಣ ಯಾವುದು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಉದಯಿಸುವಂತಹ ಆಸೆಗಳೇ ಆ ಚಿಂತೆಗೆ ಕಾರಣವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ ಬುದ್ಧ ಹೇಳಿರುವಂಥದ್ದನ್ನ. ಆದರೆ ನಮಗೇನಾಗ್ತಾ ಇಲ್ಲ, ಅದನ್ನು ಜಯಿಸೋದಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಗತ್ತಿನ ಕಡುಬಡವನಿಂದ ಹಿಡಿದು ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರಲ್ಲಿ ಕೂಡ ಚಿಂತೆ ಇದ್ದೇ ಇರುತ್ತೆ. ಚಿಂತೆಗೆ ಮೂಲ ಕಾರಣ ಯಾವುದು ಅಂತಂದರೆ ಆಸೆ. ಅದಕ್ಕಾಗಿ ಅಂಬಿಗರ ಚೌಡಯ್ಯ ಏನು ಹೇಳ್ತಾನೆ, ನಮ್ಮ ಈ ಆಸೆಗಳನ್ನು ನಿಯಂತ್ರಿಸಿಕೊಳ್ಬೇಕು. ಎಲ್ಲ ಚಿಂತೆ ಕಾಡ್ತಾನೆ ಹೋಗುತ್ತೆ, ಬಡತನ ಇದ್ದರೆ ಉಣ್ಣೋದು ಚಿಂತೆ, ಉಣ್ಣೋದಾದರೆ ಉಡೋದು, ಉಡೋದಾದರೆ ಇಡೋದು, ಇಡೋದಾದರೆ ಹೆಂಡಿರು, ಹೆಂಡಿರಾದರೆ ಮಕ್ಕಳು, ಮಕ್ಕಳಾದರೆ ಬದುಕು, ಬದುಕಾದರೆ ಕೇಡು, ಕೇಡಾದರೆ ಮರಣ. ಒಂದಲ್ಲ ಎರಡಲ್ಲ, ಒಂದಲ್ಲ ಎರಡಲ್ಲ, ಒಂದಕ್ಕೊಂದು ಒಂದಕ್ಕೊಂದು ನಮ್ಮನ್ನು ಎಳೆದ್ಕೊಳ್ತಾನೆ ಎಳೆದ್ಕೊಳ್ತಾನೆ ಹೋಗುತ್ತೆ. ಸಾಯುವ ಕೊನೆ ಕ್ಷಣದವರೆಗೂ ನಮ್ಮನ್ನು ಲೌಕಿಕವಾದಂಥ ಚಿಂತೆಗಳಿಗೆ ನಮ್ಮ ದೇಹ ನಮ್ಮ ಮನಸ್ಸು ಒಳಗಾಗೇ ಇರುತ್ತೆ. ಅದಕ್ಕೆ ಕೊನೆಗೆ ಅಂಬಿಗರ ಚೌಡಯ್ಯ ಹೇಳ್ತಾನೆ ಏನಪ್ಪ ಅಂತಂದರೆ, ಶಿವನ ಚಿಂತೆಯಲ್ಲಿದ್ದವರನ್ನು ಯಾರನ್ನೂ ನಾನು ನೋಡ್ತಾನೆ ಇಲ್ಲ, ನೋಡೇ ಇಲ್ಲ ಅಂತ. ಶಿವನ ಚಿಂತೆ ಅಂತಂದರೆ ನಾವು ಲೌಕಿಕವಾದಂಥ ಸ್ಥಿತಿಯಿಂದ ಅಲೌಕಿಕತೆಯ ಕಡೆಗೆ ಸಾಗುವಂಥದ್ದು. ಅಂದರೆ ಭಗವಂತನ ಚಿಂತೆಯಲ್ಲಿ ಒಳಗಾದರೆ ನಾವೇನು ಮಾಡ್ಬೋದು, ಅವಾಗ ಆಸೆಯನ್ನು ನಿಗ್ರಹಿಸ್ಕೊಳ್ಬೋದು. ನಮ್ಮ ಆಸೆಯನ್ನು ನಿಗ್ರಹಿಸ್ಕೊಳ್ಳೋದಕ್ಕೆ ನಿಯಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಕೊನೆ ಮಾತಲ್ಲಿ ಪ್ರಸ್ತಾಪ ಮಾಡ್ತಾನೆ. ಅಂದರೆ ಶಿವನ ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಯಾರೂ ಕಾಣಿಸ್ತಿಲ್ಲ, ಎಲ್ಲ ಲೌಕಿಕ ಬದುಕಿನ ಒಳಗಡೆ ಮುಳ್ಕೊಂಡಿದ್ದಾರೆ. ಅಲೌಕಿಕವಾದಂಥ ಶಿವನ ಆರಾಧನೆಯ ಕಡೆ ನಾವ್ಯಾರೂ ಇಲ್ಲ, ಇದ್ದವರು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಈ ಚಿಂತೆಗಳಿಗೆಲ್ಲ ಪರಿಹಾರ ಎಲ್ಲಿದೆ, ಅದು ಶಿವನ ಆರಾಧನೆಯಲ್ಲಿದೆ. ಅಂದರೆ ನಾವು ಆರಾಧನೆಯ ಕಡೆಗೆ ಸಾಗಿದಾಗ ಈ ಚಿಂತೆಗಳು ಆಸೆಗಳಿಂದ ಮುಕ್ತಿ ಹೊಂದಬಹುದು ಅಂತನ್ನೋದು ನಮ್ಮ ಅಂಬಿಗರ ಚೌಡಯ್ಯನವರ ಈ ವಚನದ ಒಂದು ಸಾರ ಆಗಿದೆ. ನಮಗೆ ಚಿಂತೆ ಸದಾ ಕಾಡುತ್ತೆ, ಚಿಂತೆಗೆ ಮೂಲವಾಗಿರುವಂಥ ಆಸೆಗಳನ್ನು ನಾವು ನಿಗ್ರಹಿಸ್ಕೊಳ್ಬೇಕಾಗಿದ್ದು, ನಮ್ಮ ಸುಡುವ 5 ಇಂದ್ರಿಯಗಳನ್ನು ನಮ್ಮನ್ನು ನಾವು ಸದಾ ಅವು ಎಳಿತಾನೆ ಹೋಗ್ತವೆ. ಬೇಕು 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 ಅನ್ನೋದ್ರ ಕೊಡುಗೆ ಇಂದ್ರಿಯಗಳು ಎಳಿತಾನೆ ಹೋಗ್ತವೆ. ಆದರೆ ನಾವೇನು ಮಾಡಬೇಕು, ಅದನ್ನು ನಿಗ್ರಹಿಸ್ಕೊಳ್ಬೇಕು, ನಿಯಂತ್ರಿಸಿಕೊಳ್ಬೇಕು. ಅತಿಯಾದರೆ ಅಮೃತನೂ ವಿಷ ಆಗತ್ತೆ. ಆ ಕಾರಣಕ್ಕೆ ನಿಯಂತ್ರಣದಲ್ಲಿಟ್ಕೊಂಡ್ರೆ ನಮಗೆ ಈ ಚಿಂತೆಗಳಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅರೆ ಒಂದಷ್ಟು ಅವುಗಳನ್ನು ಆಸೆಗಳನ್ನು ಶಮನ ಮಾಡ್ಬೋದು ಅಂತನ್ನೋದನ್ನು ಅಂಬಿಗರ ಚೌಡಯ್ಯನವರ ಈ ವಚನದ ಮೂಲಕ ನಾವು ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಬಡತನ ಭಾಗದಲ್ಲಿ ಈ ವಚನವನ್ನು ಇಟ್ಟಿದ್ದಾರೆ. ಬಡತನಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಲೌಕಿಕ ಆಸೆಗಳ ಕುರಿತಾಗಿ ಈ ವಚನವನ್ನು ಮುಖ್ಯವಾಗಿರಿಸ್ಕೊಂಡು ನೋಡೋದಕ್ಕೆ ಸಾಧ್ಯ ಇದೆ. ಆ ಲೌಕಿಕ ಆಸೆಗಳಲ್ಲಿ ಬಡತನದಿಂದ ಉಣ್ಣುವ ಆಸೆ, ಉಣ್ಣುವ ಚಿಂತೆ ಸಹ ನಮ್ಮನ್ನು ಕಾಡುವಂಥದ್ದು ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶ. ಧನ್ಯವಾದಗಳು.